डियर फ्रेंड्स वेलकम बैक इवत नान बीच हत्र इद्देने ई बीच हत्र सुमार दिन इल्ली स्टार फिश नंगे सिक्किवे बट एल्ल डेथ आगिरुवंतद्दु जीवंतवागिरुवंत स्टार फिश नंगे यावुदु सिक्किल्ल सुमार दिन ना ट्रई मे जीवंत स्टार फिश वीडियो बट नंगे जीवंत स्टार फिश बट ना समुद्र नीरल बिट्टिद्रे अब समुद्र नीर अलेगे अब सीधे एळकोंडु समुद्र अलेगे बट नंगे अद फिश चलिसुत्ते अंत वीडियो आगते आ कारण फिश नानु कोंडोग्तीनि मने कोंडोगि अद याव रीति चलिसुत्ते ना नोडोण मत्ते अद याव रीति इदे अंत कूड़ा नोडकोबहुदु स्टार फिश बट के फिश नोडली बट स्टार फिश नोडली तुम्बा कम्मी बट यार वीडियो कूड़ा माड़ो स्वल्प कड़मे आगिरुत्ते बट नानु निमगे ई वीडियोदल्लि आ स्टार फिश हेगिदे अद हेगे चलिसुत्ते अदर अडि भाग मत्ते अदर मेल भाग याव रीति काणुत्ते अदर बग्गे कूड़ा माहितियन्नु तिळिसिकोडुत्तीनि ನೀವು ನೋಡ್ತಾ ಇರೋದು ಇದು ನಕ್ಷತ್ರ ಮೀನು ಎಲ್ಲ ಸತ್ತೋಗಿರುವಂತ ನಕ್ಷತ್ರ ಮೀನುಗಳು ಹಾಗೆ ಜೀವ ಇರುವ ನಕ್ಷತ್ರ ಮೀನುಗಳನ್ನು ನಾನು ಹುಡುಕ್ತಾ ಇದ್ದೇನೆ ಜೀವಂತವಾಗಿರುವ ನಕ್ಷತ್ರ ಮೀನುಗಳು ಸಿಕ್ಕಿದಾಗ ಈ ವಿಡಿಯೋನ ಮಾಡಬೇಕಂತ ಅನ್ಕೊಂಡಿದ್ದೇನೆ ಹಾಗೆ ಕೊನೆಗೆ ನನಗೆ ಜೀವಂತವಾಗಿರುವ ನಕ್ಷತ್ರ ಮೀನುಗಳು ಸಿಕ್ಕಿವೆ ಈ ನಕ್ಷತ್ರ ಮೀನು ಸಮುದ್ರ ತೀರದಲ್ಲಿ ಬಿಟ್ಟಾಗ ಆ ಸಮುದ್ರದ ಅಲೆಗೆ ಅದು ಸೀದಾ ಕೊಚ್ಚಿಕೊಂಡು ಹೋಗ್ತಾ ಇದೆ ನಕ್ಷತ್ರ ಮೀನುಗಳು ಹೇಗೆ ಚಲಿಸುತ್ತೆ ಅಂತ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಆ ಕಾರಣಕ್ಕೆ ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ಮಣ್ಣು ಮತ್ತು ಸಮುದ್ರ ನೀರನ್ನು ಹಾಕಿ ನಾನು ಮನೆಗೆ ಕೊಂಡು ಹೋಗ್ತಾ ಇದ್ದೇನೆ ಹಾಗೆ ಮನೆಗೆ ಕೊಂಡು ಹೋಗಿ ಅದು ಯಾವ ರೀತಿ ಚಲಿಸುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನಾನು ಉಲ್ಟಾ ಹಾಕಿದ್ರೆ ಸಹ ಅದು ಯಾವ ರೀತಿಯಲ್ಲಿ ಉಲ್ಟಾ ತಿರುಗಿ ವಾಪಸ್ ತನ್ನ ಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಚಲಿಸುತ್ತೆ ಅಂತ ನೀವು ನೋಡ್ಕೋಬಹುದು ವಾಸ್ತವವಾಗಿ ಅವರು ತಮ್ಮ ನರಮಂಡಲದ ಮೂಲಕ ಪೋಷಕಾಂಶಗಳನ್ನು ಪಂಪ್ ಮಾಡಲು ಫಿಲ್ಟರ್ ಮಾಡಿದ ಸಮುದ್ರ ನೀರನ್ನು ಬಳಸುತ್ತಾರೆ ನಕ್ಷತ್ರ ಮೀನುಗಳಿಗೆ ಎಷ್ಟು ಬಾವುಗಳಿವೆ ಅಷ್ಟೇ ಕಣ್ಣುಗಳು ಇರುತ್ತವೆ ನೋಡಿ ಈ ಮೀನಿನ ಐದು ಬಾವುಗಳ ತುದಿಯಲ್ಲಿ ಚಿಕ್ಕ ಚಿಕ್ಕ ಒಂದು ಡಾಟ್ ಇದೆ ಅಲ್ಲ ಅದೇ ಈ ಮೀನಿನ ಕಣ್ಣುಗಳು ಅದು ಒಂದು ರೀತಿಯಲ್ಲಿ ಫ್ಲಾಟ್ ರೀತಿಯಲ್ಲಿ ಇರುತ್ತೆ ನಕ್ಷತ್ರ ಮೀನುಗಳು ಸಾಗರದ ಅಕ್ಷರಗಳಾಗಿವೆ ಇವು ಸಾಮಾನ್ಯವಾಗಿ ಕೇಂದ್ರೀಯ ಡಿಸ್ಕ್ ಮತ್ತು ಸಾಮಾನ್ಯವಾಗಿ ಐದು ತೋಳುಗಳನ್ನು ಹೊಂದಿರುತ್ತವೆ ಆದರೆ ಕೆಲವು ಜಾತಿಗಳು ಹೆಚ್ಚಿನ ಸಂಖ್ಯೆಯ ತೋಳುಗಳನ್ನು ಹೊಂದಿರುತ್ತದೆ ಅನೇಕ ಜಾತಿಗಳು ಕೆಂಪು ಅಥವಾ ಕಿತ್ತಳೆ ಬಣ್ಣ ವಿವಿಧ ಛಾಯೆಯಲ್ಲಿ ಗಾಢವಾದ ಬಣ್ಣವನ್ನು ಹೊಂದಿರುತ್ತದೆ ಇನ್ನಿತರ ನೀಲಿ ಬೂದು ಅಥವಾ ಕಂದು ಬಣ್ಣದಾಗಿರುತ್ತದೆ ಹೈಡ್ರಾಲಿಕ್ ಸಿಸ್ಟಂನಿಂದ ಕಾರ್ಯನಿರ್ವಹಿಸುವ ಟ್ಯೂಬ್ ಪದರಗಳನ್ನು ಹೊಂದಿರುತ್ತದೆ ಇದರ ಬಾಯಿ ಕೆಳಗಿನ ಮೇಲ್ಮೈ ಮಧ್ಯಭಾಗದಲ್ಲಿದೆ ಇದು ಸಂಕೀರ್ಣವಾಗಿ ಜೀವನ ಚಕ್ರವನ್ನು ಹೊಂದಿದೆ ಮತ್ತು ಲೈಂಗಿಕವಾಗಿ ಮತ್ತು ಅಲೈಂಗಿಕವಾಗಿ ಸಂತಾನಾಭಿವೃದ್ಧಿಯನ್ನು ಮಾಡಬಹುದು ನಕ್ಷತ್ರ ಮೀನುಗಳು ಸಾವಿನ ನಂತರ ವಿಘಟನೆಗೊಳ್ಳುತ್ತವೆ ಹೆಚ್ಚಿನವರು ಹಾನಿಗೊಳಗಾದ ಭಾಗ ಅಥವಾ ಕಳೆದುಹೋದ ಬಾವುಗಳನ್ನು ಪುನರೊಂದಿಸಬಹುದು ವಿನ್ಯಾಸ ಮತ್ತು ಜನಪ್ರಿಯ ಸಂಸ್ಕೃತಿಯಲ್ಲಿ ಇದು ಒಂದು ಪಾತ್ರ ವಹಿಸುತ್ತದೆ ಅವುಗಳನ್ನು ಕೆಲವೊಮ್ಮೆ ಕುತೂಹಲಕಾರಿಯಾಗಿ ಸಂಗ್ರಹಿಸಿಡಲಾಗುತ್ತದೆ ವಿನ್ಯಾಸದಲ್ಲಿ ಅಥವಾ ಲೋಗುಗಳಾಗಿ ಬಳಸಲಾಗುತ್ತದೆ ಇವುಗಳು ನಕ್ಷತ್ರದಂತೆ ಕಾಣುವ ಸಮುದ್ರದ ಜೀವಿ ಸೈನ್ಸ್ ಹೇಳುತ್ತೆ ಇದು ನಕ್ಷತ್ರ ಮೀನು ಅಲ್ಲ ಅಂತ ಹಾಗೆ ಇದಕ್ಕೆ ಸಮುದ್ರದ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಅಂಟ್ಲಾಂಟಿಕದಲ್ಲಿ ಹೆಚ್ಚು ಬಾವುಗಳ ಉಳ್ಳ ನಕ್ಷತ್ರ ಮೀನುಗಳು ನೋಡಬಹುದು ಇವುಗಳ ಆಹಾರ ಕಪ್ಪು ಚಿಪ್ಪು ಸಮುದ್ರದ ಬಸವನ ಹುಳು ಹಾಗೂ ಚಿಕ್ಕ ಚಿಕ್ಕ ಮೀನುಗಳು ಇವು 10 ರಿಂದ 34 ವರ್ಷ ತನಕ ಬದುಕುತ್ತಾರೆ ಇವುಗಳನ್ನು ಚೀನಾ ಮತ್ತು ಜಪಾನ್ನಲ್ಲಿ ಆಹಾರವಾಗಿ ತಿನ್ನಲಾಗುತ್ತದೆ